ಟ್ವಿಟರ್ನಲ್ಲಿ ದೊಡ್ಡ ಫ್ಯಾನ್ ವಾರ್ ಶುರುವಾಗೋಯ್ತು. ಅದಕ್ಕೆ ನಾನು ಇಂಟರ್ಫಿಯರ್ ಆದೆ. ಸರ್ ಅಭಿಮಾನಿ ನನಗೆ ಏನೋ ಕೆಟ್ಟದಾಗಿ ಹೇಳಿದ್ರು, ನೀವು ದರ್ಶನ್ ಸರ್ ಫ್ಯಾನು ಅನ್ನೋ. ಅಪ್ಪು ಸರ್ ದರ್ಶನ್ ಸರ್ ಹೇಗಿದ್ರು, ತಪ್ಕೊಂಡು ನಿಂತಿದ್ದಾರೆ. ಇವತ್ತು ಅಪ್ಪು ಸರ್ ಇದ್ದಿದ್ರೆ ಈ ರೀತಿ ನೀವು ಮಾಡಿದ್ರೆ ಅವ್ರು ಇಷ್ಟಪಡ್ತಾ ಇದ್ರ? ನಾನು ದರ್ಶನ್ ಸರ್ ಅಭಿಮಾನಿ ಅಂತ ಹೇಳಿ ನಾನೊಂದು ತೂಕವಾಗಿ ನೋಡ್ಕೊಂಡ್ರೆ, ಒಂದು ಒಳ್ಳೆ ಕೆಲಸ ಮಾಡಿದ್ರೆ, ಹೇ ದರ್ಶನ್ ಸರ್ ಅಭಿಮಾನಿ ನೋಡಪ್ಪ, ದರ್ಶನ್ ಸರ್ ಅಭಿಮಾನಿ ನೋಡು, ಬೇಕಾ ನಿಮ್ಗೆ ಆ ಹೆಣ್ಮಕ್ಳನ್ನ ಪ್ರೊಟೆಕ್ಟ್ ಮಾಡಿದ್ದು ಅಪ್ಪು ಸರ್ ಅಭಿಮಾನಿಗಳು. ನಾವು ಕೂಡ ಇಂಡಸ್ಟ್ರಿನಲ್ಲಿ ಅವ್ರನ್ನ ನೋಡ್ಕೊಂಡು ಬಂದಿದ್ದೀವಿ, ನೀವು ಅವ್ರ ಜೊತೆಗೆ ನಟನೆ ಕೂಡ ಮಾಡಿದ್ದೀರಾ. ಹಂಗೆ ದರ್ಶನ್ ಅವರ ವಿಚಾರದಲ್ಲೂ ಕೂಡ ನೀವು ತುಂಬ ಪಾಸಿಟಿವ್ ಆಗಿದ್ದೀರ. ನಾವು ಅವ್ರನ್ನ ನೋಡಿದ್ದೀವಿ, ನೀವು ತುಂಬ ಹತ್ತಿರದಿಂದ ನೋಡಿದ್ದೀರಾ. ಆದರೆ ಕೆಲವೊಂದಷ್ಟು ಫ್ಯಾನ್ಸು ಈ ಇಬ್ಬರ ವಿಚಾರದಲ್ಲಿ ಒಂದಷ್ಟು ಜಗಳಗಳನ್ನ ಅವಾಗ ಮಾಡ್ಕೋತಿರ್ತಾರೆ. ನಮ್ಗೆ ಇವಾಗ ದರ್ಶನ್ ಅವರಂದ್ರೂ ಇಷ್ಟ, ಅಪ್ಪು ಸರ್ ಅಂದ್ರೂ ಇಷ್ಟ, ಆ್ಯಸ್ ಎ ನಿಮಗೂ ಅಷ್ಟೇ, ಅವರಂದ್ರೂ ಇಷ್ಟ, ಇವರಂದ್ರೂ ಇಷ್ಟ. ಅಂತಹ ಕಿತ್ತಾಡ್ಕೊಳ್ಳೋ ಅಭಿಮಾನಿಗಳಿಗೆ, ಅಂದರೆ ಅವರಿಬ್ಬರ ಬಗ್ಗೆ ಗೊತ್ತಿಲ್ಲದೇ ಇಮ್ಯಾಜಿನೇಷನ್ ಮಾಡಿಕೊಂಡು ಕಿತ್ತಾಡ್ಕೊಳ್ಳೋ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟ? ಸರ್ ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಜಸ್ಟ್ ಒಂದು 20 ದಿನದ ಹಿಂದೆ ದೊಡ್ಡ ಟ್ವಿಟರ್ನಲ್ಲಿ ದೊಡ್ಡ ಫ್ಯಾನ್ ವಾರ್ ಶುರುವಾಗೋಯ್ತು. ಅದಕ್ಕೆ ನಾನು ಇಂಟರ್ಫಿಯರ್ ಆದೆ, ಯಾಕಂದರೆ ಯಾರೋ ಒಬ್ಬರು ಅಪ್ಪು ಸರ್ ಅಭಿಮಾನಿ ನನಗೆ ಏನೋ ಕೆಟ್ಟದಾಗಿ ಹೇಳಿದ್ರು, ನೀವು ದರ್ಶನ್ ಸರ್ ಫ್ಯಾನು ಅನ್ನೋದು. ಅಲ್ಲಿ ಒಂದು ಕ್ಲಾಸ್ ತೊಗೊಂಡೆ. ನೋಡಿ, ಎಲ್ಲರೂ ನಮ್ಮ ಹೀರೋಗಳು. ನೀವು ಯಾವ ರೀತಿ ಕಿತ್ತಾಟ ಆಡ್ತಾ ಇದ್ದೀರಾ ಅಂದರೆ, ಹೊರಗಿನವ್ರು ಕುತ್ಕೊಂಡು ನೋಡ್ಕೊಂಡು ಬೇರೆ ರಾಜ್ಯದವರು ಬೇರೆ ದೇಶದವರು ನಗಾಡ್ತಿರ್ತಾರೆ ನೋಡು, ಅವರವರೇ ಮಧ್ಯೆ ಯಾವ ಥರ ಕಿತ್ತಾಡ್ತಾ ಇದ್ದಾರೆ ಅಂತ. ಈ ಫೋಟೋ ನೋಡಿ, ಅಪ್ಪು ಸರ್ ದರ್ಶನ್ ಸರ್ ಹೇಗಿದ್ರು, ತಪ್ಕೊಂಡು ನಿಂತಿದ್ದಾರೆ. ಸ್ವಂತ ಅಣ್ಣ ತಮ್ಮನ ಥರ ತಪ್ಕೊಂಡು ನಿಂತಿದ್ದಾರೆ. ಇವ್ರ ಸಿನಿಮಾನ ಅವ್ರು ಪ್ರಮೋಟ್ ಮಾಡ್ತಾರೆ, ಅವ್ರ ಸಿನಿಮಾನ ಇವ್ರು ಪ್ರಮೋಟ್ ಮಾಡ್ತಾರೆ. ಅಷ್ಟು ಚೆನ್ನಾಗಿ ಅವ್ರು ಇರಬೇಕಾದ್ರೆ ನೀವಿಲ್ಲಿ ಮಾಡ್ತಾ ಇರೋದು ಸರಿನಾ? ನಮ್ಮ ನಮ್ಮ ಒಳಗೇ ಯಾಕೆ? ಇವತ್ತು ಅಪ್ಪು ಸರ್ ಇದ್ದಿದ್ದಿದ್ರೆ ಈ ರೀತಿ ನೀವು ಮಾಡಿದ್ರೆ ಅವ್ರು ಇಷ್ಟಪಡ್ತಾ ಇದ್ರಾ? ಖಂಡಿತ ಇಲ್ಲ. ದರ್ಶನ್ ಸರ್ ಇದನ್ನು ಸಪೋರ್ಟ್ ಮಾಡ್ತಾರಾ? ಅವರು ಸಪೋರ್ಟ್ ಮಾಡಲ್ಲ. ಕಿತ್ತಾಡಿಕೊಂಡು ಆ್ಯಕ್ಚುಲಿ ಇದನ್ನು ಕೆಟ್ಟದಾಗಿ ಪೋರ್ಟ್ರೇ ಮಾಡ್ತಿರೋದು ನೀವು. ಆಮೇಲೆ ಇವಾಗ ನಾನು ಅಪ್ಪು ಸರ್ ಅಭಿಮಾನಿ, ನಾನು ದರ್ಶನ್ ಸರ್ ಅಭಿಮಾನಿ ಅಂತ ಹೇಳಿದಾಗ ನೀವು ಅವ್ರನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ? ಓಕೆ, ಸೊ ನಾನು ದರ್ಶನ್ ಸರ್ ಅಭಿಮಾನಿ ಅಂತ ಹೇಳಿ ನಾನೊಂದು ತೂಕವಾಗಿ ನಡ್ಕೊಂಡ್ರೆ, ಒಂದು ಒಳ್ಳೆ ಕೆಲಸ ಮಾಡಿದ್ರೆ, ಹೇ ದರ್ಶನ್ ಸರ್ ಅಭಿಮಾನಿ ನೋಡಪ್ಪ ಅಂತ ಖುಷಿ ಪಡ್ತಾರೆ. ಅವ್ರ ಹೆಸರು ಇನ್ನೂ ಜಾಸ್ತಿ ಆಗುತ್ತೆ. ನಾವು ಕೆಟ್ಟದ್ದು ಮಾಡಿಕೊಂಡು ಕೆಟ್ಟದ್ದು ಮಾಡಿದಾಗ, ಯಪ್ಪ ದರ್ಶನ್ ಸರ್ ಅಭಿಮಾನಿ ನೋಡು, ಬೇಕಾ ನಿಮಗೆ? ಸರ್ ನೀವು ಬಿಲೀವ್ ಮಾಡಲ್ಲ, ಅವ್ರನ್ನ ತಣ್ಣಗೆ ಮಾಡಿಸ್ದೆ ಗೊತ್ತಾ? ತುಂಬ ಒಂದು ರೇಂಜಲ್ಲಿ ಜಗಳ ಮಾಡ್ತಾಯಿದ್ರು, ಆ ಜಗಳ ಅಲ್ಲೇ ಸ್ಟಾಪ್ ಮಾಡೋ ಹಾಗೆ ಮಾಡಿದೆ ನಾನು. ನಂಗೆ ತುಂಬ ಖುಷಿ ಆಯಿತು. ಒಂದು ಅಷ್ಟು ಜನ ಘಟಾನುಘಟಿಗಳು, ಯುನೋ ಫ್ಯಾನ್ ವಾರ್ ಅಂದರೆ ಹೇಗಿರುತ್ತೆ ನಿಮಗೆ ಗೊತ್ತು. ಅವ್ರ ಮಧ್ಯೆ ನಾನೊಬ್ಳು ಹುಡುಗಿ ಹೋಗ್ಬಿಟ್ಟು ಪರವಾಗಿಲ್ಲ ಇದನ್ನು ನಿಲ್ಲಿಸಿದ್ನಲ್ಲ ಅಂತ ನಂಗೆ ತುಂಬ ಸಂತೋಷ ಆಯಿತು. ಅದಾದಮೇಲೆ ನಾನು ಆ ವಾರನ ನೋಡಿಲ್ಲ ಅಲ್ಲಿ. ಸೊ ಹೀಗೆ ಇರಲಿ ಅಂತ ನಾನು ಆಶಿಸ್ತೀನಿ. ನಾನು ಅಭಿಮಾನಿಗಳಿಗೆ ಹೇಳೋದೇ ಇಷ್ಟು, ಒಂದೇ ಒಂದು ವರ್ಡ್ ಹೇಳೋದು ನಾನು. ನಾನು ಅವ್ರ ಅಭಿಮಾನಿ ಇವ್ರ ಅಭಿಮಾನಿ ಅನ್ನೋದು ದೊಡ್ಡದಲ್ಲ. ಅವರು ಶರ್ಟ್ ಮೇಲೆ ಅವ್ರ ಮುಖ ಹಾಕ್ಕೊಂಡು ಓಡಾಡೋದು ಹೆಚ್ಚಲ್ಲ, ಅವರ ತತ್ವಗಳೇನಿರುತ್ತೆ, ಅವರ ಫಾಲೋಯಿಂಗ್ ಏನಿರುತ್ತೆ, ನೀವು ಅದನ್ನು ಅಭ್ಯಾಸ ಮಾಡಿದಾಗ ನಾನು ಅವ್ರ ಅಭಿಮಾನಿ ಅಂತ ಹೇಳ್ಕೊಳ್ಳೋದಕ್ಕೆ ನಿಮ್ಗೆ ಅರ್ಹತೆ ಇರುತ್ತೆ, ಇಲ್ಲಾಂದರೆ ಅರ್ಹತೆ ನಿಮಗೆ ಇರಲ್ಲ ಅಂತ ನಾನು ಅವ್ರಿಗೆ ಮನದಟ್ಟಾಗಿ ಹೇಳಿದೆ. ಅದನ್ನು ಇವಾಗಲೂ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅಭಿಮಾನಿಗಳಿಗೆ. ಇನ್ನೂ ಯಾವಾಗಲೂ ಆ ವಾರ್ ಬೇಡವೇ ಬೇಡ. ಹೀಗೆ ಮಾಡಿದ್ರೆ ಅವ್ರು ಇಷ್ಟಪಡ್ತಾರಾ? ಖಂಡಿತ ಇಷ್ಟಪಡಲ್ಲ. ಹಾಗಾದರೆ ನಾನು ಅವ್ರ ಅಭಿಮಾನಿಯಾಗಿ ಅವ್ರಿಗೆ ಇಷ್ಟ ಆಗೋ ರೀತಿನಲ್ಲಿ ಇರ್ತೀನಿ ಅನ್ನೋದಾದರೆ ಈ ಕ್ವಾಲಿಟೀಸ್ನ ಅಳವಡಿಸ್ಕೊಳ್ಳಿ. ಎಕ್ಸಾಕ್ಟ್ಲಿ, ಖುಷಿ ಪಡ್ತಾರೆ. ಅವಾಗ ನೀವಾದ್ರೂ ನಾವಾದ್ರೂ ಹೇಳೋದು, ದರ್ಶನ್ ಸರ್ ಅವ್ರ ಅಭಿಮಾನಿಗಳಪ್ಪ, ಅಲ್ಲಿ ಅಷ್ಟು ಜನ ರಕ್ತದಾನ ಮಾಡ್ತಿರೋರು ಅವರು, ಆ ಹೆಣ್ಮಕ್ಳನ್ನ ಪ್ರೊಟೆಕ್ಟ್ ಮಾಡಿದ್ದು ಅಪ್ಪು ಸರ್ ಅಭಿಮಾನಿಗಳು, ಈ ಥರ ಹೇಳೋದಕ್ಕೆ ಇಷ್ಟಪಡ್ತೀವಿ ಹೊರತು ನೋಡಿ ಅಲ್ಲಿ ಕಿತ್ತಾಡ್ಕೊಂಡು ಬಿದ್ದಿರೋರು ಇವ್ರ ಅಭಿಮಾನಿ, ಅಲ್ಲಿ ಕಿತ್ತಾಡ್ಕೊಂಡು ಮಾಡ್ತಿರೋರು ಅವ್ರ ಅಭಿಮಾನಿ, ಅದು ಬೇಡ. ಎಲ್ಲರೂ ನಾವೇ ಕರ್ನಾಟಕದವರು, ಕರ್ನಾಟಕ ರಾಜ್ಯ ಇರೋದು ಒಂದು ಪುಟ್ಟ ರಾಜ್ಯ, ನಾವೇ ನಾವು ಕಿತ್ತಾಡ್ಕೊಂಡು ಪುಟ್ಟ ಇಂಡಸ್ಟ್ರಿ, ನಾವೇ ನಾವು ಕಿತ್ತಾಡ್ಕೊಂಡ್ರೆ ಸರ್ ಸಾಲ್ವ್ ಮಾಡೋವಂಥದ್ದು ಮಿಲಿಯನ್ಸ್ ಇದೆ. ದಿನಾ ನಮ್ಮ ಸೈನಿಕರು ಬಾರ್ಡರಲ್ಲಿ ಜೀವ ಕೊಡ್ತಾ ಇದ್ದಾರೆ ನಮಗೋಸ್ಕರ. ಅವ್ರಿಗೆ ಜೀವ ಕೊಡೋ ಟೈಮಲ್ಲಿ ಇಂಥವ್ರಿಗೆ ಜೀವ ಕೊಡಬೇಕಾ ಅನ್ಸುತ್ತೆ? ನಾವು ಅವ್ರಿಗೋಸ್ಕರ ಪ್ರಾಣ ಕೊಡ್ತಾ ಇದ್ದೀವಿ, ಅವ್ರು ಅವರಲ್ಲೇ ಹೊಡೆದಾಡ್ಕೊಂಡು ಪ್ರಾಣ ಬಿಡ್ತಾ ಇದ್ದಾರೆ. ಸೊ ನಾವೇನು ಮಾಡ್ತಾ ಇದ್ದೀವಿ ಅನಿಸ್ಬಿಡುತ್ತೆ ಅವ್ರಿಗೆ. ಸೊ ಹಾಗಾಗಿ ನಾವು ಅವ್ರಿಗೆ ಮಾದರಿಯಾಗಿ ಇರಬೇಕು ಅಂತ ಈ ಥರ ಎಲ್ಲ ಅದನ್ನು ನಾನು ನಂಬ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ತುಂಬ ವಿಚಾರಗಳ ಬಗ್ಗೆ ಮಾತಾಡಿದ್ರಿ. ನಿಮ್ಮ ಮುಂದಿನ ಸಿನಿ ಜರ್ನಿ ಹೀಗೆ ಯಶಸ್ವಿಯಾಗಿ ಕಂಟಿನ್ಯೂ ಆಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ಬರೀ ಒಂದು ಅಂಶನ ಇಟ್ಕೊಳ್ದಲೆ ಸಾಕಷ್ಟು ವಿಚಾರಗಳನ್ನ ತುಂಬ ಚೆನ್ನಾಗಿ ಮಾಡಿದ್ದು ನನಗೂ ದಿನ ಇಡೀ ಟಯರ್ಡ್ ಆದ್ರೂ ಈ ಒಂದು ಇಂಟರ್ವ್ಯೂ ಏನಿತ್ತು ನನಗೆ ಪರ್ಸನಲಾಗಿ ಒಂದು ಎನರ್ಜಿ ವಾಪಸ್ ಬಂದಂಗೆ ಆಯಿತು. ಸಾಕಷ್ಟು ವಿಚಾರಗಳನ್ನ ತುಂಬ ಚೆನ್ನಾಗಿ ಅಳವಡಿಸಿದ್ರಿ. ನಿಮಗೆ ತುಂಬ ಥ್ಯಾಂಕ್ಸ್.